ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಆತ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಹಲ್ಲು ನೋವಿನ ಸಮಸ್ಯೆಗೆ ಪರಿಹಾರ ಹಲ್ಲು ನೋವು ಯಾಕೆ ಬರ್ತದೆ ಹಲ್ಲು ನೋವಿನ ಕಾರಣಗಳೇನು ಹಾಗೂ ಹಲ್ಲು ನೋವಿಗೆ ಶಾಶ್ವತ ಪರಿಹಾರವೇನು ಹಲ್ಲು ಬರಲಿಕ್ಕೆ ಕಾರಣ ರಾಸಾಯನಿಕ ಪೇಸ್ಟ್ಗಳನ್ನು ಬಳಸಿ ಹಲ್ಲುಜ್ಜೋದು ವಿಪರೀತವಾಗಿರ್ತಕ್ಕಂಥ ಒರಟು ಬ್ರಷ್ಗಳಿಂದ ಹಲ್ಲುಜ್ಜೋದು ಒರಟಾದಿರಲಿ ಮೆತ್ತಗಾದಿರಲಿ ಅತಿಯಾಗಿ ಹಲ್ಲನ್ನು ಉಜ್ಜೋದು ದವಡೆಗಳ ಸವಿಯಂಗೆ ಉಜ್ಜೋದು ರಕ್ತಸ್ರಾವ ಆಗುವ ರೀತಿಯಲ್ಲಿ ಉಜ್ಜೋದು ಇವೆಲ್ಲ ತಪ್ಪು ಕ್ರಮಗಳು ಉಜ್ಜಿ 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 ಕೆಲವೊಬ್ಬರಿಗೆ ಏನಾಗುತ್ತೆ ಬಾಯಿ ಕ್ಯಾನ್ಸರೇ ಬಂದ್ಬಿಡುತ್ತೆ ಯಾಕಂದರೆ ಅದರಲ್ಲಿ ತೌಸಂಡ್ ಪಿ ಪಿ ಎಮ್ಗಿಂತ ಜಾಸ್ತಿ ಅಸಿಡಿಕ್ ಅಂಶ ಇರ್ತದೆ ಈಗ ನೀವು ಬಳಸ್ತಕ್ಕಂಥ ಎಲ್ಲ ಪೇಸ್ಟ್ಗಳು ಅದು ಅನ್ನೋದಿಲ್ಲ ಎಲ್ಲ ಪೇಸ್ಟ್ಗಳಲ್ಲೂ ಕೂಡ ಆ ಒಂದು ಅಸಿಡಿಕ್ ಅಂಶ ಜಾಸ್ತಿ ಇದೆ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಆ ಫ್ಲೋರೈಡ್ ಅಂಶದಿಂದ ಏನಾಗ್ತಾಯಿದೆ ಫ್ಲೋರೋಸಿಸ್ ಅಂತಕ್ಕಂಥ ಕಾಯಿಲೆ ಬರ್ತಾ ಇದೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಬರ್ತಾ ಬರ್ತಾಯಿರ್ತಕ್ಕಂಥದ್ದನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಹಿಂದೆ ನಾನು ನೋಡ್ತಾ ಹೋದರೆ ನಮ್ಮ ತಾತ ನೆನ್ ಬರ್ತದೆ ನನಗೆ ತೊಂಬತ್ತೆಂಟು ತೊಂಬತ್ತ ತೊಂಬತ್ತೆಂಟು ತೊಂಬತ್ತೇಳು ವರ್ಷದಲ್ಲೂ ಕೂಡ ಅವರು ಕಡಲೆ ತಿಂತಾಯಿದ್ರು ಅಷ್ಟು ಗಟ್ಟಿ ಇತ್ತು ಹಲ್ಲು ನಮಗೀಗೇನಾಗಿದೆ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಹಲ್ಲು ಹುಳುಕು ಯಾಕಂದರೆ ಚಾಕ್ಲೇಟು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋದು ಐಸ್ ಕ್ರೀಮ್ ಕೊಡೋದು ಐಸ್ ಕ್ರೀಮ್ ಚಾಕ್ಲೇಟಿಂದ ಅಂತ ಹೇಳಿದ್ರೆ ಎಷ್ಟು ನಾಶ ಆಗುತ್ತೆ ಅಂದ್ರೆ ಅದರ ಸ್ಪೆಷಲ್ ಎಪಿಸೋಡ್ಗಳನ್ನೇ ಮಾಡಿದೆವು ಅದನ್ನು ಹೋಗಿ ನೋಡಿ ನೀವು ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾರೆ ಮಕ್ಕಳಿಗೆ ಐಸ್ ಕ್ರೀಮ್ ಚಾಕ್ಲೇಟ್ ಕೊಟ್ಟರೆ ಅವ್ರ ಜೀವನವನ್ನು ನೀವೇ ನಾಶ ಮಾಡ್ದಂಗೆ ಹಲ್ಲುಗಳು ಮೊದಲು ನಾಶ ಆಗ್ತವೆ ಹಲ್ಲುಗಳ ನಾಶ ಅದನ್ನು ತಿಂದಾಗ ಬಾಯಲ್ಲಿ ಅಷ್ಟು ದುಷ್ಪರಿಣಾಮ ಬೇಕು ಆಗಬಹುದು ಆದಾಗ ಅದು ಹೊಟ್ಟೆ ಒಳಗಡೆ ಹೋಗಿ ಎಷ್ಟು ದುಷ್ಪರಿಣಾಮ ಮಾಡಬಾರ್ದು ಚಾಕ್ಲೇಟ್ ಐಸ್ ಕ್ರೀಮ್ ತಿಂದು ಮಕ್ಕಳಿಗೆ ಹಲ್ಲು ಹೋಗ್ತದೆ ಮೊದಲು ಫುಲ್ಕಾಗ್ತದೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅದು ಬಾಯಲ್ಲಿ ಅಷ್ಟೊಂದು ವಿಕಾರವನ್ನು ನಾವು ಬಾಯಲ್ಲಿ ಕೈ ಹಾಕಿ ಸ್ವಚ್ಛ ತೊಳ್ಕೊಬೋದು ಇಲ್ಲೇ ಇಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತದೆ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಕರಳಲ್ಲಿ ಅನ್ನನಾಳದಲ್ಲಿ ಜಠರದಲ್ಲಿ ಕೈ ಹಾಕಿ ಆಗೋದಿಲ್ಲ ಕಿಡ್ನಿಯಲ್ಲಿ ಲಿವರ್ನಲ್ಲಿ ಕೈ ಹಾಕಿ ತೊಳೆಯೋಕ್ಕಾಗೋದಿಲ್ಲ ಅದು ಒಳಗಡೆ ಹೋಗಿ ಎಷ್ಟು ತೊಂದರೆಯನ್ನು ಉಂಟು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟ ತಿಳ್ಕೊಬೇಕು ಅಷ್ಟೊಂದು ವಿಷಕಾರಿ ಅಂಶಗಳು ಪ್ರಿಸರ್ವೇಟಿವ್ ಸಕ್ಕರೆ ಕೆಮಿಕಲ್ ಅಂಶ ಅದರಲ್ಲಿರ್ತದೆ ಇದು ಕೂಡ ಹಲ್ಲು ನೋವಿನ ಸಮಸ್ಯೆಗಳೇ ಹಲ್ಲಿನ ಸೆನ್ಸಿಟಿವಿಯ ಸೆನ್ಸಿಟಿವಿಟಿಯ ತೊಂದರೆಗಳಿಗೆ ಕಾರಣ ಅಂತ ಹೇಳ್ಬೋದು ಅತಿಯಾಗಿ ಬಿಸಿ ತಿನ್ನೋದು ಅತಿಯಾಗಿ ತಂಪು ಇಂಥ ಆಹಾರಗಳನ್ನು ತಿನ್ನೋದು ಇವೆಲ್ಲ ಹಲ್ಲಿನ ಆರೋಗ್ಯಕ್ಕೆ ಅತ್ಯಂತ ಮಾರಕ ಹಿತಮಿತವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಹಾರ ಅಡುಗೆ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಏನು ಮಾಡಬೇಕು ಮಾಡಿದ ತಕ್ಷಣ ತಿನ್ನಬಾರ್ದು ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಆದರೆ ಆಮೇಲೆ ತಿನ್ಬೇಕು ಉಗುರು ಬಿಸಿ ಅದು ಆಹಾರ ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ ಚಿಲ್ಡ್ ವಾಟರ್ ಫ್ರಿಜ್ನಲ್ಲಿ ಬಹಳ ಡೇಂಜರ್ ಅಂಥವನ್ನು ಸೇವನೆ ಮಾಡಬಾರ್ದು ಇನ್ನು ಇಂತಹ ಎಲ್ಲ ತಪ್ಪುಗಳಿಂದ ನಮ್ಮಲ್ಲಿ ಹಲ್ನೋವಿನ ಸಮಸ್ಯೆ ಬಂದಿದೆ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಈ ಹಲು ಸಮಸ್ಯೆಗೆ ಹಲವಾರು ಕಾರಣ ಇತ್ತು ಒಳಗೆ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತು ಒಳಗೆಲ್ಲ ಹುಳ ತಿಂದಿತ್ತು ಕ್ಯಾವಿಟಿಗೆ ತುಂಬ ತೊಂದರೆ ಆಗಿತ್ತಂದರೆ ನೀವೇನು ಮಾಡಬೇಕು ಡೆಂಟಿಸ್ಟ್ ಹತ್ರ ಹೋಗಬೇಕು ಅವ್ರೇನು ಚಿಕಿತ್ಸೆ ಕೊಡ್ತಾರೆ ತೆಗೆದುಕೊಳ್ಬೇಕು ಇಲ್ಲ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿದೆ ನೋವು ಅಂತ ಹೇಳಿದ್ರೆ ಏನು ಮಾಡಬೇಕು ಒಂದು ಮನೆ ಮದ್ದನ್ನು ಹೇಳ್ತೇನೆ ಹಸುವಿನ ಬೆರಣಿ ಅದನ್ನು ಸುಡಬೇಕು ಅದರ ಬೂದಿ ಎರಡನೇದ್ದು ಅರಶಿನ ಮೂರನೇದ್ದು ಲವಂಗದ ಪುಡಿ ಆಮೇಲೆ ಸೈಂಧವ ಲವಣ ನಾಲ್ಕಾಯಿತು ಬೇವಿನ ಎಲೆಯನ್ನು ಒಣಗಿಸಿ ಅದರ ಪುಡಿ ಮಾಡಬೇಕು ಆಯಿತು ಆಮೇಲೆ ಜಾಲಿ ಮರ ಅದರ ಕಟ್ಟಿಗೆಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಬೇಕು ಆಯಿತಾ ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಇವನೇನು ಮಾಡಬೇಕು ಮತ್ತೆ ಎಲ್ಲ ಸೇರಿಸಿ ಎಲ್ಲ ಪುಡಿಗಳನ್ನು ಮಾಡಿ ಇಟ್ಕೊಳ್ಬೇಕು ಆ ಪುಡಿಗಳನ್ನು ಸೇರಿಸ್ಕೊಳ್ಬೇಕು ಒಂದು ಕಡೆ ಸೇರಿಸ್ಕೊಂಡು ಪೂರ್ತಿ ಅವ್ರು ಮಿಶ್ರಣ ಮಾಡಿ ಅದರಿಂದ ಹಲ್ಲು ಉಜ್ಜಬೇಕು ಹಲ್ಲುಜ್ಜಲಿಕ್ಕೆ ಮಧ್ಯದ ಬೆರಳು ಶ್ರೇಷ್ಠ ಅಂತ ಆಯುರ್ವೇದ ಹೇಳ್ತದೆ ಈ ಬೆರಳಿಂದ ಚೆನ್ನಾಗಿ ಉಜ್ಜಬೇಕು ಬ್ರಷ್ ಬಳಸ್ಬಾರ್ದು ಈ ರೀತಿ ತಯಾರಿಸಿರ್ತಕ್ಕಂಥ ಪೇಸ್ಟನ್ನು ಅದು ಸಾರಿ ಪೌಡರನ್ನು ಬಳಸಿ ನೀವು ಹಲ್ಲನ್ನು ಉಜ್ಜೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಹಲ್ಲು ನೋವಿನ ಸಮಸ್ಯೆ ದೂರ ಆಗ್ತದೆ ನೂರು ವರ್ಷ ಹಲ್ಲು ನೋವಿನ ಸಮಸ್ಯೆ ಬರಲೇಬಾರ್ದು ಅಂದರೆ ಇದನ್ನು ನೀವು ಬಳಸಿ ಹಲ್ಲು ಬಂದಾಗ ಉಪಯೋಗಿಸೋದಕ್ಕಿಂತ ಬರಬದೇ ಇರೋದಕ್ಕೆ ಉಪಯೋಗಿಸೋದು ಒಳ್ಳೆಯದಲ್ವಾ ಪ್ರಿವೆನ್ಷನ್ ಈಸ್ ಅ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಹಾಗಾಗಿ ನಾವು ಇದನ್ನು ಬಳಸ್ಬೋದು ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ನೀವೇನಿಲ್ಲದೆ ಸೈಂಧವ ಲವಣ ಕೆಲವೊಬ್ಬರಿಗೆ ಸಿಟಿಯಲ್ಲಿ ವಾಸಿಸ್ತಕ್ಕಂಥವ್ರಿಗೆ ಅದು ಹಸುವಿನ ಬೆರಣಿಯ ಒಂದು ಬೂದಿ ಸಿಗೋದು ಕಷ್ಟ ಆಗುತ್ತೆ ಅವರು ಸೈಂಧವ ಲವಣ ಸಿಕ್ಕೇ ಸಿಗುತ್ತೆ ಅರಶಿನ ಸಿಕ್ಕೇ ಸಿಗುತ್ತೆ ಆಯಿತಾ ಬೇವಿನ ಪೌಡರ್ ಸಿಗಬೇಕಂದ್ರೆ ನಿಂಬಾದಿ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದಿಕ್ನಲ್ಲಿ ಅದನ್ನು ತೆಗೆದುಕೊಳ್ಬೋದು ಹೀಗೆ ಇವುಗಳನ್ನು ಸೇರಿಸ್ಕೊಂಡು ಆಮೇಲೆ ಲವಂಗವನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಬೋದು ಸಿಗ್ತಕ್ಕಂಥ ಕೆಲವೊಂದಿಷ್ಟು ಆ ಒಂದು ಚೂರ್ಣಗಳನ್ನು ಬಳಸ್ಕೋಬೋದು ಇದನ್ನು ಮಾಡೋದರಿಂದ ನಿಮ್ಮ ಹಲ್ಲು ನೋವಿನ ಸಮಸ್ಯೆ ದೂರ ಆಗುತ್ತೆ ಹಾಗೆಯೇ ಆದ್ಮೇಲೆ ಇನ್ಸ್ಟಂಟಾಗಿ ರಿಲೀಫ್ ಬೇಕು ಅಂದರೆ ಸಾಸಿವೆ ಎಣ್ಣೆ ಲವಂಗದ ಪುಡಿ ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಹಲ್ಲಿಗೆ ಲೇಪಿಸಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಸ್ವಲ್ಪ ಒಸಡಿಗೆ ಮಸಾಜ್ ಮಾಡ್ಕೊಳ್ಬೇಕು ಅದೇ ಎಣ್ಣೆಯಿಂದ ಮತ್ತೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀರು ಮುಕ್ಕಳಿಸ್ಬೇಕು ಉಪ್ಪು ಅರಶಿನ ಪುಡಿಯನ್ನು ಹಾಕಿ ಕುದಿಸಿರ್ತಕ್ಕಂಥ ನೀರನ್ನು ಬಾಯಲ್ಲಿ ಹಾಕಿ ಹೀಗೆ ಮುಕ್ಕಳಿಸ್ತಾ ಹೋಗಬೇಕು ಇಷ್ಟು ಮಾಡಿದ್ರೆ ಅಲ್ಲಿನ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಪೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಸಮಸ್ಯೆ ಯಾವುದೇ ಬಂದರಲ್ಲಿ ನಿಮಗೆ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆಯಿಂದ ದೊಡ್ಡ ದೊಡ್ಡ ರೋಗಗಳು ಯಾವುದೇ ಬರಲಿ ಆ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಕೃತಿ ಮೊರೆ ಹೋಗಿ ಯೋಗ ಆಯುರ್ವೇದದ ಮೊರೆ ಹೋಗಿ ಕೇವಲ ಯೋಗ ಆಯುರ್ವೇದ ಅಂತ ಹೇಳಿದ್ರೆ ಚಿಕಿತ್ಸೆ ಅಲ್ಲ ನಮ್ಮ ಜೀವನ ಪದ್ಧತಿಯನ್ನು ಸರಿ ಮಾಡ್ಕೊಳ್ಬೇಕು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಬೇಕು ಇವೆಲ್ಲವುಗಳನ್ನು ಸರಿ ಮಾಡಿಕೊಂಡು ವೈದ್ಯರ ಸಲಹೆಗನುಸಾರವಾಗಿ ನೀವು ಆಹಾರವನ್ನು ವಿಹಾರವನ್ನು ಔಷಧಿಗಳನ್ನ ಸೇವನೆ ಮಾಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ